ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಪಾಂಡುರಂಗ ಚಂದ್ರಕಾಂತ್ ಜಾಂಬರೇಟ್. ಸರ್ ನಿಮ್ಮ ಊರು ಸರ್ ಇದು? ಯಾವ ಊರು ಸರ್ ಇದು? ಚಿಕ್ಕಲ್ಕೇರಿ. ಯಾವ ತಾಲೂಕು ಬರುತ್ತೆ ಸರ್ ಇದು? ಜಮಖಂಡಿ. ಜಮಖಂಡಿ ತಾಲೂಕು. ಯಾವ ಡಿಸ್ಟ್ರಿಕ್ಟ್ ಸರ್ ಇದು? ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲೆ. ಟೋಟಲ್ ನಿಮ್ಮದು ದ್ರಾಕ್ಷಿ ಎಷ್ಟು ಎಕರೆ ಇದೆ ಸರ್ ನಿಮ್ಮದು? ನಮ್ಮದು ಈಗಾಗಲೇ 20 ಎಕರೆ ದ್ರಾಕ್ಷಿ ಐತ್ರಿ. ಹಾಂ ಸರ್. ಮತ್ತು ಒಂದು 7 ಎಕರೆ ಮಾರ್ಕೆಟ್ ಪ್ಲಾಟ್ ಐತ್ರಿ. ಓಕೆ. 13 ಎಕರೆ ಬೇದಾನ್ ಪ್ಲಾಟ್ ಐತಿ. ಹಾಂ ಸರ್. ಮುಂದೆ ಇದರ ಈ ಔಷಧ ಎಲ್ಲ ಮೊದಲು ನಾವು ಸಾದಾ ಟೈಕಲ್ಲಿ ಯೂಸ್ ಮಾಡ್ತೀವಿ. ನಮ್ಮ ಮಿತ್ರ ಸ್ಪ್ರೇಯರ್ ನೀವು ಎಷ್ಟು ದಿವಸದಿಂದ ಯೂಸ್ ಮಾಡ್ತಿದ್ದೀರಿ ಸರ್? ನಾವು ಈಗಾಗಲೇ ಮೊದಲು ನಮ್ದು ಸಂಘದೊಂದು ಇದನ್ನಿತ್ರಿ, ಅದನ್ನು ತಂದು ಯೂಸ್ ಮಾಡಿದ್ದೆವು. ಹಾಂ ಸರ್. ಅದು ಚಲೋ ಅಂಶನ ನಾವು ಈಗ ಏರೋಟೆಕ್ ಮಷಿನ್ ತೊಗೊಂಡೀವಿ. ಎಷ್ಟು ದಿವಸ ಆಯ್ತು ಸರ್ ತೊಗೊಂಡು? ಈಗ ತೊಗೊಂಡು ಮೂರುವರೆ ತಿಂಗಳು ಹಾಕ್ಬೇಕು ರೀ. ಯಾವಾಗ ಫಸ್ಟ್ ಚಟ್ನಿ ಏನು ಚಾಲೂ ಮಾಡಿದ್ದೀವಿ ರೀ ಅಕ್ಟೋಬರ್. ಹಾಂ ಸರ್. ಆಗ ತೊಗೊಂಡೀವಿ ರೀ. ಹಾಂ ಸರ್. ತೊಗೊಂಡು ಈಗ 3 ತಿಂಗಳಾಯ್ತು. ನಿಮ್ಮ ಮಿತ್ರ ಸ್ಪ್ರೇ ಯೂಸ್ ಮಾಡೋಕ್ಕಿಂತ ಮುಂಚೆ ಸರ್ ಯಾವ ರೀತಿ ಸ್ಪ್ರೇ ಮಾಡ್ತಿದ್ರಿ ನೀವು? ನಾವು ಇಲ್ಲೇ ಲೋಕಲ್ ಮಾಡಿಸಿದ್ದೀವಿ ರೀ. ಲೋಕಲ್ ತಿಕೋಟ ಈ ಕಡೆಯಲ್ಲಿ ಮಾಡಿಸಿದ್ದು ಯೂಸ್ ಮಾಡ್ತಿದ್ದೀವಿ. ಮತ್ತು ಅವು ಗನ್ಗಳು ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀವಿ ರೀ. ಹಾಂ ಸರ್. ನಾವು ಸ್ಪ್ರೇಯರ್ ಒಂದು ಸ್ವಲ್ಪ ನಮ್ಗೆ ಇಂಕ್ರಿ ಮಾಡ್ತಿದ್ದೀವಿ ರೀ. ಹಾಂ ಸರ್. ಯಾಕಂದ್ರೆ ಅದನ್ನೇ ಮೂಲೆ ಇಳಿದು ಅವ್ರ ಗನ್ಗಳು ಚೇಂಜ್ ಮಾಡೋದು. ಹಾಂ ಸರ್. ಈ ಥರ ಇದ್ರೆ ಈಗ ನೀವು ಬಂದವ್ರಿ ಹೊಸ ಟೆಕ್ನಾಲಜಿ ಒಳಗೆ. ಹಾಂ ಸರ್. ಎಷ್ಟು ಬೇಕು ನಾವು ನೀರು ಹೊಡ್ಕೋಬೋದು ರೀ. ಸರಿ ಸರ್. ಕಮ್ಮಿ ಬೇಕಂದಾಗ ಕಮ್ಮಿ ಹೊಡ್ಕೋಬೋದು. ಓಕೆ. ಮುಂದೆ ಔಷಧ ಪ್ರಮಾಣ ಏನೈತ್ರಿ ನಾವು ಎಕರೆ ಡೋಸ್ ಹಾಕ್ತೀವಿ. ಎಕರೆ ಡೋಸ್ ಹಾಕ್ತೀರಿ. ಈಗ ನಿಮ್ಗೆ ಇದು ಕವರೇಜ್ ಎಲ್ಲ ಯಾವ ರೀತಿ ಅನಿಸ್ಲಿಕ್ಕಿದೆ ಸರ್ ಮಿತ್ರ ಸ್ಪ್ರೇಯರಿಂದ? ಕವರೇಜ್ ನಮ್ಗೆ 100% ಚಲೋ ಅನಿಸ್ತದೆ ಸರ್. 100% ನಾವು ಎರಡು ಹೆಸರು ಇಡಂಗೆ. ಹಾಂ ಸರ್. ಮತ್ತು ಆಮೇಲೆ ಇದು ನಿಮಗೆ ಈ ಜಿ ಎ ರಿಸಲ್ಟ್ ಎಲ್ಲ ಯಾವ ರೀತಿ ಬಂದದ ಸರ್ ಇದು ಸ್ಪ್ರೇ ಮಾಡಿದ್ದಾದ್ಮೇಲೆ? ಜಿ ಎ ರಿಸಲ್ಟ್ ನಾವು ನೋಡ್ರಿ ಮಾರ್ಕೆಟ್ ಪ್ಲಾಟಿಗೆ ಏನೈತ್ರಿ ತಿನ್ನಿಂಗ್ ಜಿ ಅದು ಎಲ್ಲ ನಾವು ಮಾಡ್ಕೊಂಡಿವ್ರಿ. ಇದ್ರಲ್ಲಿ ಏನು ಮಾಡಿದ್ದೀವಿ ರೀ? ಹಾಂ ಸರ್. ಚಲೋ ಅನಿಸೈತಿ ಅದರದೇನು ಹೇಳಿ. ಮತ್ತು ಈಗ ಔಷಧಿ ಉಳಿತಾಯ ಎಲ್ಲ ಯಾವ ರೀತಿ ಆಗ್ತದೆ ಸರ್ ಇದರಿಂದ ನಿಮಗೆ? ಔಷಧಿ ಉಳಿತಾಯ ಅಂತೇಳಿ ಪ್ರಶ್ನೆ ಬರಂಗಿಲ್ಲ ರೀ. ನಮಗೆ ಆಗೋ ಕೆಲಸ 100ಕ್ಕೆ 100 ಆದ್ರೆ ಚಲೋ ರೀ. ಚಲೋ. ಹಾಂ. ಔಷಧಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹಾಂ. ಔಷಧಿ ಉಳಿಸ್ಬೇಕಂತೇಳಿ ಏನು ಇದನ್ನು ಬಟ್ ರಿಸಲ್ಟ್ ಮಾತ್ರ ಚಲೋ ಬರ್ಲಿಕ್ಕತ್ತದ ನಿಮಗೆ. ಸರಿ ಸರ್. ಈಗ ನಿಮಗೆ ಈ ಮಿತ್ರ ಸ್ಪ್ರೇಯರ್ ನಮಗೆಲ್ಲ ಸರ್ವಿಸ್ ಇಂಜಿನಿಯರ್ ಎಲ್ಲ ನಿಮಗೆ ಸರಿಯಾಗಿ ಬಂದು ಟೈಮ್ ಟು ಟೈಮ್ ಸರ್ವಿಸ್ ಕೊಡ್ಲಿಕ್ಕತ್ತಾರೆ ಸರ್? ಅವ್ರು ಬಂದಾರೆ ಅಂತೇಳಿ ನಾವು ಹೆಚ್ಚು ಕಮ್ಮಿ ಅವ್ರ ವಿಶ್ವಾಸ ಮೇಲೆ ತೊಗೊಂಡಿವಿ ರೀ ಮೆಷಿನ್ಗಳು. ಯಾಕಂದ್ರೆ ಇದು ನಾಶಿಕದಾಗ ತಯಾರಾಗೋದ್ರೆ. ಕರೆಕ್ಟ್ ಸರ್. ಕರೆಕ್ಟ್. ಹೌದು. ನಮಗೆ ಏನೋ ಒಂದು ಸ್ವಲ್ಪ ತೊಂದರೆ ಆದ್ರೂ ಬಂದು 3-4 ತಾಸಿನೇ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ ರೀ. ಸರಿ ಸರ್. ಅದೊಂದು ಭಾಳ ಬೆನಿಫಿಟ್ ಐತೆ ರೀ. ಹಾಗಿದ್ರೆ ಇದು ನಮ್ಮ ಮಿತ್ರ ಸ್ಪ್ರೇಯರ್ ನಿಮ್ಗೆ ಯಾರಾದರೂ ನಿಮ್ಗೆ ಹತ್ತಿರ ಗೊತ್ತಿರೋ ಫಾರ್ಮರ್ ಫ್ರೆಂಡ್ಸ್ಗೆ ನಿಮ್ಮ ರೈತರಿಗೆ ಯಾರಾದರೂ ಸಜೆಸ್ಟ್ ಮಾಡ್ತೀರಿ ಸರ್ ಇದನ್ನು? ಸಾಕಷ್ಟು ಜನರಿಗೆ ಸಜೆಸ್ಟ್ ಮಾಡಿ ಈಗಾಗಲೇ ನಮ್ಮಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದು ಕಮ್ಮಿ ಅಂದ್ರೆ ಒಂದು 5-6 ಟೈಕೇರಿ ಏರೋಟೆಕ್ ಬಂದಿರ್ಬೇಕು ರೀ. ಹಾಂ ಸರ್. ಅದಕ್ಕೆ ಮೊದಲು ಅವು ನಿಮ್ಮ ಬೇರೆ ಗುಂಟಾಕಿ ದೂರಲಿ ಅವ್ರ ತೊಗೊಂಡಿದ್ದೀವಿ ರೀ. ಓವರಾಲ್ ಆಗಿ ನಿಮ್ಗೆ ಈ ಮಿತ್ರ ಏರೋಟೆಕ್ ಮಷಿನ್ ನಿಮ್ಗೆ ಇಷ್ಟ ಆಗಿದೆ ಸರ್? ಆಗಿದೆ. ಏರೋಟೆಕ್ ಮಷಿನ್ ನಾವು ತೊಗೊಳೋದ್ರಿಂದ ಚಲೋ ಅನಿಸಿದೆ. ಎಲ್ಲ ರೀತಿಯಿಂದ ನಿಮ್ಗೆ ಅನುಕೂಲ ಆಗ್ಯದ? ರಿಸಲ್ಟ್ ಚಲೋ ಬಂದದ? ಯಾಕಂದ್ರೆ ನಾವು ನೋಡ್ರಿ ಮೊದಲ ಸಾದಾ ಟೈಕ್ ಯೂಸ್ ಮಾಡೋದು 50% ನಮ್ದು ರೆಕಮೆಂಡೇಶನ್ ಐತ್ರಿ. ಹೇಳಿ ಇದು ಕಮ್ಮಿ ಅಂದ್ರೆ ಒಂದು 70% ರೀ ನಮ್ಗೆ. ಓಕೆ. ಹೇಳಿ ಈ ಥರ ನಮ್ಗೆ. ಸರಿ ಸರ್. ಆಗಿರೋ ಓವರಾಲ್ ಹಂಗೆ ನಿಮ್ಗೆ ಖುಷಿ ಅಂತ ಆಗಿದೆ ಸರ್? ತೊಗೊಂಡು ಇಂಪ್ರೂವ್ ಆಗಿದೆ ರೀ. ಯಾಕಂದ್ರೆ ಮತ್ತೆ ನಾ ಸಾಕಷ್ಟು ರೈತರಿಗೆ ಹೇಳಿದೀವಿ ರೀ. ಹಾಂ ಸರ್. ಸಣ್ಣ ಸಣ್ಣ ರೈತರಿಗೆ ಈ ದೊಡ್ಡ ಮಷಿನ್ ತೊಗೊಳಕ್ ಆಗಲಿಲ್ಲ ಅಂದ್ರೂ ಅವರು 200 ಲೀಟ್ರದ್ದು. ಓಕೆ ಓಕೆ. ಅವ್ರನ್ನ ತೊಗೊಂಡು ನೀವು ಉಪಯೋಗ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ಅಂತೇಳಿ ಸಾಕಷ್ಟು ಮಂದಿ ಸಜೆಷನ್ ಮಾಡಿದ್ರು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.